ಜನವರಿ ಮೂರು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಒಂದು ಥೆಸಲೋನಿಕಾ ಐದು ಹದಿನೇಳು ನಾವು ದೇವರಿಗೆ ಸಲ್ಲಿಸುವಂಥ ಪ್ರಾರ್ಥನೆಗಳಲ್ಲಿ ಸಹಜವಾದ ಖಚಿತ ನಿರ್ಧಾರಗಳು ಒತ್ತಾಯಿಸುವಿಕೆ ಹೇಗಾದರೂ ಇರಬಹುದು ಆದರೆ ಇದರಲ್ಲಿ ವೇದೋಕ್ತಿಗಳ ಸೂಚನೆಗಳನ್ನು ಇವುಗಳಲ್ಲಿ ಅಳವಡಿಸುವುದು ಬಹಳ ಮುಖ್ಯವಾದದ್ದು ಆಗಿದೆ ನಮ್ಮಲ್ಲಿ ನಾನಾ ತೆರನಾದ ಸ್ವಭಾವ ಸಿದ್ಧ ಮನದಾಳಗಳು ಇದ್ದರೂ ಅವುಗಳನ್ನು ಮನಸ್ಸಿಗೆ ತಾರದೆ ನಾನು ಚಿಕ್ಕ ಮಕ್ಕಳ ಹಾಗೆ ಮೇಲಿನಿಂದ ಬರುವಂತಹ ದೈವ ನಿರ್ದೇಶನಗಳನ್ನು ನಮ್ಮ ಅಭಿಪ್ರಾಯಗಳು ಹಾಗೂ ನಡತೆಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಅವಶ್ಯ ಇದಲ್ಲದೆ ನಮ್ಮ ಕರ್ತನು ನುಡಿದಂತೆ ಇದನ್ನು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಯೋಹಾನ ಹದಿನಾರು ಇಪ್ಪತ್ನಾಲ್ಕು ವಿಧೇಯರಾಗಿ ನಂಬಿಗಸ್ತರಾಗಿ ಯಾರಾರು ಇರುವರೋ ಅವರು ಆತನನ್ನು ಏನೇನು ಬೇಡಿಕೊಳ್ಳುತ್ತಾರೋ ಅವರಿಗಾಗಿ ಪರಲೋಕದ ತಂದೆಯ ಭಂಡಾರದಲ್ಲಿ ಅಗಣಿತ ಕೃಪಾವರಗಳ ಆಶೀರ್ವಾದ ನಿಧಿಗಳು ತುಂಬಿರುತ್ತವೆ